ಟಾಟಾ ಐ ಪಿ ಎಲ್ ಆರ್ ಸಿ ಬಿ ವರ್ಸಸ್ ಎಲ್ ಎಸ್ ಜಿ ಪಂದ್ಯ ಮುಕ್ತಾಯವಾಗಿದೆ ಆರ್ ಸಿ ಬಿ ತಂಡ ಕೊನೆಯ ಬಾಲಲ್ಲಿ ಪಂದ್ಯವನ್ನು ಸೋತಿದೆ ಅಂತ ಹೇಳ್ಬೋದು ಆ್ಯಕ್ಚುಲಿ ಟೈ ಮಾಡಿ ಸೂಪರ್ ಓವರ್ಗೆ ಹೋಗಿ ಗೆಲ್ಬಹುದಾಗಿತ್ತು ಆದರೆ ಆರ್ ಸಿ ಬಿ ತಂಡ ಕೊನೆಯ ಬಾಲ್ನಲ್ಲಿ ಮಿಸ್ಟೇಕ್ ಮಾಡಿದೆ ಅಂತ ಹೇಳ್ಬೋದು ಇದಕ್ಕೆ ನಮ್ಮ ನಿಮ್ಮ ಮೆಚ್ಚಿನ ನಾಯಕ ಫ್ಯಾಬ್ ಡಿ ಅವರು ಏನು ಮಾತಾಡ್ತಾರೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನೂ ಕೂಡ ವಿಷನ್ ಲೆವೆನ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಮಾಡ್ಕೊಳ್ಳಿ ಐವತ್ತು ಸಾವಿರ ಈವೇ ಕೊಡ್ತಾ ಇದ್ದಾರೆ ಐದು ಸಾವಿರ ರೂಪಾಯಿ ಫಸ್ಟ್ ಪ್ರೈಸು ಆ್ಯಪ್ಲಿಂಕು ಡಿಸ್ಕ್ರಿಪ್ಷನ್ಸಲ್ಲಿ ಇರುತ್ತೆ ಕನ್ನಡ ಅಂತ ಇನ್ವೈಟ್ ಕೋಡ್ ಯೂಸ್ ಮಾಡಿ ನಿಮಗೆ ಐನೂರು ರೂಪಾಯಿ ಬೋನಸ್ ಕೂಡ ಸಿಗುತ್ತೆ ಇದೀಗ ನಮ್ಮ ನಿಮ್ಮ ಮೆಚ್ಚಿನ ನಾಯಕ ಏನು ಹೇಳ್ತಾರಪ್ಪ ಅಂದರೆ ಈ ಒಂದು ಪಂದ್ಯವನ್ನು ನಾವು ಗೆಲ್ಬೋದಾಗಿತ್ತು ಆದರೆ ಈ ಒಂದು ಪಂದ್ಯವನ್ನು ನಾವು ಸೋತಿದ್ದೀವಿ ಯಾಕಪ್ಪ ಅಂದರೆ ನಮ್ಮ ತಂಡದ ಬ್ಯಾಟ್ ಬೌಲಿಂಗ್ ಹರ್ಷಲ್ ಪಟೇಲ್ ಅವರು ಚೆನ್ನಾಗಿ ಮಾಡಿಲ್ಲ ಕರಣ್ ಶರ್ಮಾ ಚೆನ್ನಾಗಿ ಮಾಡಿಲ್ಲ ಡೇವಿಡ್ ವಿಲ್ಲಿ ಚೆನ್ನಾಗಿ ಮಾಡಿಲ್ಲ ಪಾರ್ನೆಲ್ ಮತ್ತು ಮೊಹಮ್ಮದ್ ಸಿರಾಜ್ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಮಾಡಿದ್ರು ಹೋಗ್ತಾ ಹೋಗ್ತಾ ಅವರು ಕೂಡ ಎಡವಟನ್ನು ಮಾಡಿದ್ದಾರೆ ನಮ್ಮ ಸೋಲಿಗೆ ಕಾರಣ ಡಿ ಕೆ ಮತ್ತು ನಮ್ಮ ತಂಡದ ಎಲ್ಲ ಆಟಗಾರರು ಅಂತಲೇ ಹೇಳ್ಬೋದು ಅದರಲ್ಲೂ ಬೌಲಿಂಗ್ ಡಿಪಾರ್ಟ್ಮೆಂಟು ಇಲ್ಲಿಂದ ನಾವು ಕಲಿಬೇಕಾಗುತ್ತೆ ಡೆತ್ ಓವರ್ ಅಲ್ಲಿ ಬೌಲಿಂಗ್ನ ಲೀಕ್ ಮಾಡಬಾರ್ದು ಅಂತ ಇವತ್ತಿನ ಪಂದ್ಯದಲ್ಲಿ ಡೆತ್ ಓವರ್ ಚೆನ್ನಾಗಿ ಮಾಡಿದ್ರೆ ಆದರೆ ಮಿಡಿಲ್ ಓವರ್ಸ್ ಅಲ್ಲಿ ರನ್ಸ್ಗಳನ್ನು ಲೀಕ್ ಮಾಡಿದ್ರಿ ಆರ್ ಸಿ ಬಿ ತಂಡದ ಅಭಿಮಾನಿಗಳಿಗೆ ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀನಿ ಮುಂದಿನ ಪಂದ್ಯವನ್ನು ನಾವು ಇಲ್ಲೋದಕ್ಕೆ ನೋಡ್ತೀರಿ ಅಂತ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ಹೇಳಿದ್ದಾರೆ ಇವತ್ತು ಕೆ ಜಿ ಎಫ್ ಶೋ ಕೂಡ ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು ಫಸ್ಟ್ ಆಫ್ ಅಲ್ಲಿ ಅದಾದ ನಂತರ ಮಾರ್ಕಸ್ ಥೋನಿಸ್ ನಿಕುಲಸ್ ಪುರನ್ ಮಾತ್ರ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಇದು ಆರ್ ಸಿ ಬಿ ತಂಡದ ಪ್ರಮುಖವಾದಂಥ ಪಂದ್ಯ ಅಂತ ಹೇಳ್ಬೋದು ಚಿನ್ನ ಸ್ವಾಮಿಯಲ್ಲಿ ಇದು ದೊಡ್ಡ ಹೈ ವೋಲ್ಟೇಜ್ ಪಂದ್ಯ ಈ ಒಂದು ಮ್ಯಾಚ್ನ ನಾನು ಯಾವಾಗಲೂ ಕೂಡ ನೆನಪಿಸೋಕೆ ಇಷ್ಟಪಡ್ತೀನಿ ಸಕ್ಕತ್ತಾಗಿತ್ತು ಗುರು